ನಮಸ್ಕಾರ ಸ್ನೇಹಿತರೆ, ವೀಣಾ ಅಡುಗೆಗೆ ಸ್ವಾಗತ. ತರಕಾರಿ ಸಾಂಬಾರು, ನಾನ್ ವೆಜ್ ಸಾಂಬಾರು ತಿಂದು ಬೇಜಾರಾಗಿದ್ರೆ ಈ ರೀತಿಯಾಗಿ ರುಚಿಯಾಗಿರುವಂಥ ತೊಗರಿಬೇಳೆ ಸಾಂಬಾರು 10 ನಿಮಿಷದಲ್ಲಿ ಮಾಡ್ಕೋಬೋದು. ಮಕ್ಕಳಿಗೂ ಸಹ ಊಟ ಮಾಡಿಸೋದಕ್ಕೆ ತುಂಬ ಹಗುರವಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಲೋಟದಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳ್ಕೋಬೇಕು. ಒಂದೆರಡು ಸಲ ತೊಳ್ಕೋಬೇಕಾಗುತ್ತೆ, ತುಂಬ ಧೂಳಿರುತ್ತೆ. ಇದನ್ನು ಒಂದು 10 ನಿಮಿಷ ಕಾಲ ನೆನೆ ಹಾಕ್ಕೊಂಡಿದ್ದೀನಿ. ಈ ರೀತಿ ನೆನೆ ಹಾಕ್ಕೊಂಡ್ರೆ ನೀರಿನಲ್ಲಿ ಚೆನ್ನಾಗಿ ಬೇಗ ಬೇಯುತ್ತೆ, ಹಾಗೆ ನುಣ್ಣಗೆ ಬೇಯುತ್ತೆ ಸಾಫ್ಟಾಗಿ. ಈ ಲೋಟದಲ್ಲಿ ಒಂದು ಲೋಟದಷ್ಟು ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಈಗ ಬೇಯೋದಕ್ಕೆ ಕುಕ್ಕರ್ಗೆ ಹಾಕುತ್ತಾ ಇದ್ದೀನಿ. ಇದಕ್ಕೆ ಒಂದು ದಪ್ಪಾಗಿರುವಂಥ ಈರುಳ್ಳಿನ ದಪ್ಪ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ. ಎರಡು ಹಣ್ಣಾಗಿರುವಂಥ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ. ಹುಳಿ ಟೊಮೊಟೊ ಇದ್ದರೆ ಅದನ್ನೇ ಹಾಕೋಬೋದು, ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಸಾಂಬಾರು. ನಾನಿಲ್ಲಿ ಆಪಲ್ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಬೇಳೆ ಸಾರಿಗೆ ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರನ್ನ ಹಾಕೋಬೇಕು, ತುಂಬ ಜಾಸ್ತಿ ಹಾಕೋಬಾರ್ದು, ಹಾಗೆ ಹುಕ್ ಬಂದ್ಬಿಡುತ್ತೆ, ಎಲ್ಲ ಚೆಲ್ಲೋಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ವಿಶಲ್ ಹಾಕ್ಬಿಟ್ಟು ಒಂದು 4ರಿಂದ 5 ವಿಶಲ್ ಕೂಗಿಸ್ಕೋಬೇಕು, ತುಂಬ ಚೆನ್ನಾಗಿ ಬೇಯಬೇಕಿದು. ಈಗ ಕುಕ್ಕರು ಕೂಗಿ ತಣ್ಣಗಾಗಿದೆ, ಈಗ ಇದನ್ನು ಸ್ಮ್ಯಾಷ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ವಿಸ್ಕರ್ ಸಹಾಯದಿಂದನೂ ಮಾಡ್ಕೋಬೋದು. ಈ ರೀತಿ ಮೊಸರೆಲ್ಲ ಕಡಿತೀವಲ್ಲ, ಮಂತ್ ಕೋಲ್ ಅಂತಾರೆ, ಈ ರೀತಿ ಇರೋದ್ರಿಂದ ಚೆನ್ನಾಗಿ ಇದನ್ನು ಮಂತಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗಾಗಬೇಕು. ಈ ರೀತಿ ಚೆನ್ನಾಗಿ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಬೇಳೆ ಸಾಂಬಾರು ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಈ ರೀತಿ ಎಲ್ಲನೂ ಈ ರೀತಿ ಕಡಿದ್ಬಿಟ್ಟು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಒಂದು ಪಾತ್ರೆಯಲ್ಲಿ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ 1 ಕ್ವಾರ್ಟಿ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಈರುಳ್ಳಿ, ಕರಿಬೇವು, ಹಾಗೆ ಬೆಳ್ಳುಳ್ಳಿನ ಚಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೆಂಪು ಮೆಣಸಿನ್ಕಾಯಿ, ಕರಿಬೇವನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಇದಕ್ಕೆ ಹಿಂಗನ್ನು ಹಾಕೋಬೇಕು. ಬೇಳೆ ಸಾಂಬಾರಿಗೆ ಹಿಂಗನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಹುಣಸೆಹಣ್ಣನ ರಸನ ಹಾಕೋಬೇಕು. ಸ್ವಲ್ಪ ಹುಣಸೆಹಣ್ಣನ ನೆನ್ಕಿ ಕಿವುಚ್ಬಿಟ್ಟು ರಸನ ಹಾಕೋತಾ ಇದ್ದೀನಿ. ಎಲ್ಲನೂ ಒಂದು ಸಲ ಚೆನ್ನಾಗಿ ಕುದಿಸ್ಕೋಬೇಕು. 2 ಟೇಬಲ್ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ನೋಡಿಕೊಂಡು ಹಾಕೋಬೋದು. ನನ್ನ ಚಾನಲಲ್ಲಿ ಬೇಳೆ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ಇದೆ, ಅದನ್ನು ನೋಡಿಕೊಂಡು ಮಾಡ್ಕೋಬೋದು. ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುಳಿ ಮತ್ತು ಖಾರದ ಜೊತೆ ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿ ಬರಬೇಕು. ಈ ಥರ ಖಾರದಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು, ಹುಳಿ ಅಂಶ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ರೀತಿ ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಕುದ್ದಿದೆ. ಈಗ ಬೇಳೆಯೆಲ್ಲ ಬೇಯಿಸ್ಕೊಂಡು ಮಂತಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರನ್ನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗಟ್ಟಿಗೆ ಬೇಕು ಅಂತ ಅಂದರೆ ಗಟ್ಟಿಗೆ ಮಾಡ್ಕೊಳ್ಬೋದು ಬೇಳೆ ಸಾರು, ಅಥವಾ ಮೀಡಿಯಮ್ ಆಗಾದರೆ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ತುಂಬ ತೆಳ್ಳಗೂ ಮಾಡಿಲ್ಲ, ತುಂಬ ಗಟ್ಟಿಗೂ ಸಹ ಮಾಡಿಲ್ಲ. ಈ ರೀತಿ ಇರಬೇಕು, ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಕುದಿ ಕುದಿಸ್ಕೊಂಬಿಟ್ರೆ ತುಂಬ ರುಚಿಯಾಗಿರುವಂಥ ತೊಗರಿಬೇಳೆ ಸಾಂಬಾರು ರೆಡಿಯಾಗುತ್ತೆ. ಇನ್ನು ಸ್ವಲ್ಪ ನಿಮಗೆ ಜಾಸ್ತಿ ಸಾಂಬಾರು ಬೇಕು ಅಂತ ಅನ್ನೋರು 1/2 ಉಳ್ಳಷ್ಟು ಹಸಿ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರ್ನಲ್ಲಿ ರುಬ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ತೊಗರಿಬೇಳೆ ಸಾಂಬಾರು. ಆ ರೀತಿ ಬೇಕು ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಅದೇ ರೀತಿ ಮಾಡಿ ತೋರಿಸ್ತೀನಿ. ಒಂದು ತಟ್ಟೆ ಮುಚ್ಚಿ ಒಂದು ಸ್ವಲ್ಪ ಇಲ್ಲಿ ಗ್ಯಾಪ್ ಬಿಟ್ಟಿದ್ದಿಲ್ಲ, ಈ ರೀತಿ ಮಾಡಿಕೊಂಡು ಕುದಿಸ್ಕೊಂಡ್ರೆ ಒಂದು ಸ್ವಲ್ಪನೂ ಹುಕ್ಕೋದಿಲ್ಲ, ಹಾಗೆ ಚೆಲ್ಲೋದು ಇಲ್ಲ, ವೇಸ್ಟ್ ಆಗೋದಿಲ್ಲ. ಈ ರೀತಿ ನೊರೆ ಎಲ್ಲ ಅಂಶ ಕಡಿಮೆ ಆಗಬೇಕು, ಆ ರೀತಿ ಕುದಿಸ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಕುದ್ದಿದೆ, ಈಗ ರುಚಿಯಾಗಿರುವಂಥ ತೊಗರಿಬೇಳೆ ಸಾಂಬಾರು ರೆಡಿಯಾಗುತ್ತೆ. ಈ ರೀತಿಯೇ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಮಕ್ಕಳಿಗೆ ಊಟ ಮಾಡಿಸೋದಕ್ಕೆ ತುಪ್ಪ ಹಾಕೊಳ್ಳಿ, ಊಟ ಮಾಡೋದಕ್ಕೆ ಸೂಪರಾಗಿರುತ್ತೆ. ಈ ರೀತಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಉದಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಹಾಗೆ ಸಹ ಊಟ ಮಾಡ್ಕೊಳ್ಬೋದು.
ತುಂಬ ರುಚಿಯಾಗಿರುವಂಥ ತೊಗರಿಬೇಳೆ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರಾರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.